ನಮಸ್ಕಾರ ಪ್ರಿಯ ವೀಕ್ಷಕರೇ, ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭುವನ ಅನು ಲೋಕೇಶ್. ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ. ವೀಕ್ಷಕರೇ, 2024ರಲ್ಲಿ ಮೊದಲನೇದಾಗಿ ಬರುವಂತಹ ಹಬ್ಬ ಅದೇ ಮಕರ ಸಂಕ್ರಮಣ. ಈ ಮಕರ ಸಂಕ್ರಮಣದಲ್ಲಿ ಸೂರ್ಯನ ಒಂದು ಪಥ ಚಲಾವಣೆ ಬದಲಾಗುತ್ತೆ. ಆ ಒಂದು ಮಕರ ರಾಶಿಗೆ ಹೋಗುವಂತಹ ಸೂರ್ಯ ಹಾಗೆಯೇ ಇತರ ಗ್ರಹಗಳ ಬದಲಾವಣೆಗಳಿಂದಾಗಿ, ಮಕರ ರಾಶಿಯ ಒಂದು ಸೂರ್ಯ ಬದಲಾವಣೆಯ ಕಾರಣದಿಂದ ಯಾವ ರೀತಿಯಾದಂತಹ ಒಂದು ಪ್ರಭಾವ ಅನ್ನುವಂತಹದ್ದು ಈ ರೀತಿಯಾಗಿದೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ ದ್ವಾದಶ ರಾಶಿಗಳ ಮೇಲೆ. ಇಲ್ಲಿ ಮಕರ ರಾಶಿಯಾಗೆ ಹೇಗಿದೆ ಈ ಒಂದು ತಿಂಗಳು ಅನ್ನು ನೋಡಿದ್ರೆ, ಆ ಜನವರಿ ಮಾಸಿಕ ಭವಿಷ್ಯದಲ್ಲಿ ಈ ಒಂದು ಮಕರ ರಾಶಿಯವ್ರಿಗೆ ಈ ತಿಂಗಳು ವಿವಿಧ ಕ್ಷೇತ್ರಗಳಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಾರೆ. ಮಕರ ರಾಶಿಯವರು ಜನವರಿಯ ತಿಂಗಳ ಪೂರ್ತಿ ತಮ್ಮ ವೃತ್ತಿ ಜೀವನದಲ್ಲಿ ಉತ್ತಮ ಫಲಿತಾಂಶವನ್ನು ಸುಧಾರಿಸುವಂತಹ ವ್ಯಕ್ತಿಗಳಾಗ್ತಾ ಹೋಗ್ತಾರೆ. 11ನೆಯ ಮನೆಯಲ್ಲಿ 10ನೆಯ ಮನೆಯ ಅಧಿಪತಿ ಶುಕ್ರ ಮತ್ತು 9ನೆಯ ಮನೆಯ ಅಧಿಪತಿ ಬುಧರು ರಾಜಯೋಗವನ್ನು ಸೃಷ್ಟಿಸುತ್ತಾರೆ. ಉದ್ಯೋಗದಲ್ಲಿ ಉತ್ತಮ ಸ್ಥಾನವನ್ನು ಪಡೆಯುವಂತಹ ಅವಕಾಶಗಳು ಹೆಚ್ಚಿನ ಮಟ್ಟದಲ್ಲಿದೆ ಈ ಒಂದು ಮಕರ ರಾಶಿಯವರಿಗೆ. ನೀವು ದೊಡ್ಡ ಕೆಲಸವನ್ನು ಗಳಿಸಬಹುದು. ಇದು ನಿಮ್ಮ ಸ್ವಾಭಿಮಾನವನ್ನು ಮಾತ್ರವಲ್ಲದೆ ನಿಮ್ಮ ಸಂಬಳವನ್ನು ಕೂಡ ಹೆಚ್ಚಿಸುತ್ತದೆ. ಆ ವ್ಯಾಪಾರಸ್ಥರು ಮಿಶ್ರಮ ಫಲಿತಾಂಶವನ್ನು ನೋಡ್ತೀರಿ. ಈ ತಿಂಗಳು ವ್ಯಾಪಾರಸ್ಥರಾಗಿದೆ, ಮಿಶ್ರಮವಾದಂತಹ ಫಲಿತಾಂಶವನ್ನು ನೋಡ್ತೀರಿ. ನಿಮ್ಮ ಪ್ರಯತ್ನಗಳಿಗೆ ಅನುಗುಣವಾಗಿ ಮಾತ್ರ ನೀವು ಉತ್ತಮ ಫಲಿತಾಂಶವನ್ನು ಸುಧಾರಿಸಿಕೊಳ್ಳಬಹುದು. ನಿಮ್ಮ ಪ್ರಯತ್ನದ ಹೊರತಾಗಿ ನೀವು ಉತ್ತಮ ಫಲಿತಾಂಶವನ್ನು ನೀವು ಕಾಣಲಿಕ್ಕೆ ಸಾಧ್ಯವಾಗುವುದಿಲ್ಲ. ನಿಮ್ಮ ಪ್ರಯತ್ನ ಅನ್ನುವಂತಹದ್ದು ಹೆಚ್ಚಿನ ಮಟ್ಟದಲ್ಲಿ ಅನುಗುಣವಾಗಿ ನೀವು ಉತ್ತಮ ಫಲಿತಾಂಶವನ್ನು ಪಡ್ಕೊಳ್ಳೋದಿಕ್ಕೆ ಈ ಒಂದು ತಿಂಗಳು ಅಣುವಾಗಿರುತ್ತೆ. ಇನ್ನು ಶಿಕ್ಷಣ ಕ್ಷೇತ್ರಕ್ಕೆ ನೋಡುವಂಥದ್ದಾದ್ರೆ, ಮಕರ ರಾಶಿಯವರಿಗೆ ಈ ತಿಂಗಳ ಆರಂಭವು ಅನುಕೂಲಕರವಾಗಿರ್ತದೆ. ನಿಮ್ಮಲ್ಲಿ ಏನು ಕಲಾತ್ಮಕ ಪ್ರತಿಭೆ ಅನ್ನುವಂಥದ್ದಿದ್ದರೆ ಇದು ಬೆಳೆಯುತ್ತಾ ಇರುವಂಥದ್ದು ಮತ್ತು ಅದರಿಂದ ನೀವು ಹಣವನ್ನು ಗಳಿಸಲು ಸಾಧ್ಯವಾಗುವಂಥದ್ದಾಗ್ತದೆ. ನಿಮ್ಮಲ್ಲಿರುವಂಥ ಕಲಾತ್ಮಕ ಒಂದು ರೀತಿಯಾದಂತಹ ಏನಾದರೂ ಒಂದು ಬೆಳವಣಿಗೆ ಅಥವಾ ಏನಾದರೂ ಒಂದು ಇದೆ ಅನ್ನುವಂಥದ್ದಾದರೆ, ಒಂದು ಟ್ಯಾಲೆಂಟ್ ಅನ್ನುವಂಥದ್ದು, ಅದರಿಂದ ನೀವು ಹಣವನ್ನು ಗಳಿಸುವಂತಹ ವಿಧಾನಗಳು ಕೂಡ ನಿಮಗೆ ಸಾಧ್ಯವಾಗುವಂಥದ್ದಾಗ್ತದೆ. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದ್ತಾ ಇರುವಂತಹ ವಿದ್ಯಾರ್ಥಿಗಳು ಈ ತಿಂಗಳ ಮೊದಲ ಭಾಗದಲ್ಲಿ ಉತ್ತಮ ಸಾಧನೆಯನ್ನು ಮಾಡಬಹುದು. ಅದರ ನಂತರ ಅವಧಿಯ ಸ್ವಲ್ಪ ದುರ್ಬಲವಾಗುತ್ತದೆ. ಆದ್ದರಿಂದ ನೀವು ಸ್ವಲ್ಪ ಹೆಚ್ಚು ಕೆಲಸಗಳನ್ನು ಮಾಡಬೇಕಾಗ್ತದೆ. ನೀವು ವಿದೇಶದಲ್ಲಿ ಅಧ್ಯಯನ ಮಾಡಲು ಬಯಸ್ತಾ ಇರುವಂತಹ ವ್ಯಕ್ತಿಗಳೇನಾದರೂ ಆಗಿದ್ರೆ, ವಿದೇಶಕ್ಕೆ ಹೋಗಿ ಓದಬೇಕು, ಅಲ್ಲಿ ಹೈಯರ್ ಎಜುಕೇಶನ್ ಮಾಡಬೇಕು ಅನ್ನುವಂತಹ ಆಸೆಗಳಿರುವಂತಹವರೇನಾದರೂ ಆಗಿದ್ರೆ, ಖಂಡಿತವಾಗಿ ನೀವು ಈ ತಿಂಗಳ ಉತ್ತಮ ಮೊದಲನೇ ಭಾಗದ ನಂತರದಲ್ಲಿ ಹೆಚ್ಚು ಕೆಲಸ ವಿದೇಶದಲ್ಲಿ ಮಾಡಬೇಕು ಅನ್ನೋದು ಬಯಸಿದ್ರೆ ಈ ತಿಂಗಳು ಮಾಡಬೇಕು ಬಯಸುವಂತವ್ರಿಗೂ ಕೂಡ ಇದು ಅನುಕೂಲಕರವಾಗಿದೆ. ಇನ್ನು ಈ ತಿಂಗಳು ಮಾಡಬಹುದಾದಂತಹ ಕೌಟುಂಬಿಕ ಜೀವನದ ವಿಚಾರಕ್ಕೆ ಬಂದರೆ, ಕುಟುಂಬದಲ್ಲಿ ಈ ತಿಂಗಳು ಉತ್ತಮ ತಿಂಗಳಾಗಿರಬೇಕು. ಶನಿಯು 2ನೆಯ ಮನೆಯಲ್ಲಿ ತನ್ನದೇ ಆದಂತಹ ಒಂದು ರಾಶಿಯಲ್ಲಿ ಇರೋದ್ರಿಂದಾಗಿ ಉಳಿದಿರ್ತಾನೆ. ಕುಟುಂಬದಲ್ಲಿ ತಮ್ಮ ಪ್ರತಿಷ್ಠೆಯನ್ನು ಹೆಚ್ಚಿಸುವಂತದ್ದಾಗ್ತದೆ. ಆದಾಗ್ಯೂ ನಿಮ್ಮ ಅಸಮಾಧಾನವನ್ನು ಯಾರೊಂದಿಗೂ ಕೂಡ ವ್ಯಕ್ತಪಡಿಸುವುದನ್ನು ತಪ್ಪಿಸಿ. ಇದು ಕೌಟುಂಬಿಕ ಕಲಹವನ್ನು ಉಲ್ಬಣಗೊಳಿಸುತ್ತದೆ. ನಿಮ್ಮ ಹೊಡಹುಟ್ಟಿದವರಿಗಾಗಿ ನೀವು ಬಹಳಷ್ಟು ಮಾಡ್ತೀರಿ ಮತ್ತು ನಿಮ್ಮ ಬಗ್ಗೆ ಅವರ ಪ್ರೀತಿ, ಅವರ ಮೇಲಿರುವಂತಹ ಪ್ರೀತಿ, ನಿಮ್ಮ ಬಗ್ಗೆ ಅವರಿಗೆ ಮೇಲಿರುವಂತಹ ಪ್ರೀತಿ ಅನ್ನೋದು ಬೆಳೀತದೆ. ಪ್ರೀತಿ ಮತ್ತು ಮದುವೆಯ ವಿಚಾರಕ್ಕೆ ಬಂದಾಗ ಈ ಒಂದು ಮಕರ ರಾಶಿಯವರಿಗೆ ಈ ಪ್ರೀತಿ, ಈ ಒಂದು ಪ್ರಣಯ, ಈ ರೀತಿಯಾದಂಥ ವಿಚಾರಗಳಿಗೆ ಈ ತಮ್ಮ ಪ್ರೀತಿಯ ಜೀವನದಲ್ಲಿ ಅದ್ಭುತವಾದಂತಹ ಆರಂಭವನ್ನು ಹೊಂದುತ್ತಾರೆ. ಈ ಒಂದು ತಿಂಗಳಿನಲ್ಲಿ ನೀವು ಸಂಬಂಧದಲ್ಲಿ ಕಮಾವರಕವಾದಂಥ ಕ್ಷಣವನ್ನು ಹೆಚ್ಚಿಸ್ಕೊಳ್ತೀರಿ. ಬುಧ ಮತ್ತು ಶುಕ್ರರು ಇಬ್ಬರು ಕೂಡ ನಿಮ್ಮ 12ನೆಯ ಮನೆಯ ಮೇಲೆ ಪರಿಣಾಮ ಬೀರ್ತಾ ಇರೋದ್ರಿಂದಾಗಿ, ಈ ರೀತಿಯಾಗಿ ಪ್ರಯಾಣಿಸ್ತಾ ಇರೋದ್ರಿಂದಾಗಿ ನೀವು ಸ್ವಲ್ಪ ಸಮಯದವರೆಗೂ ಕೂಡ ನಿಮ್ಮ ಪ್ರೀತಿ ಪಾತ್ರರಿಂದ ದೂರವಾಗಿರಬೇಕಾಗ್ತದೆ. ಕೌಟುಂಬಿಕ ಸಮಸ್ಯೆಗಳನ್ನು ಕಡಿಮೆಯಾಗುವುದರಿಂದ ನವವಿವಾಹಿತರಿಗೆ ಈ ತಿಂಗಳು ಅನುಕೂಲಕರವಾಗಿರ್ತದೆ. ನಿಮ್ಮ ವೈವಾಹಿಕ ಜೀವನದಲ್ಲಿ ಸಂತೋಷದ ಸಮಯ ಅನ್ನೋದಿರ್ತದೆ. ನಮ್ಮ ಮಕರ ರಾಶಿಯವರಿಗೆ ಮಾಸಿಕ ಭವಿಷ್ಯದ ಪ್ರಕಾರವಾಗಿ ಈ ಒಂದು ಜನವರಿಯ ತಿಂಗಳು ಅನ್ನುವಂತಹದ್ದು ಆರ್ಥಿಕ ಪ್ರಗತಿಗೆ ಅವಕಾಶವನ್ನ ಮಾಡಿಕೊಡುತ್ತೆ. ಏಕೆಂದರೆ ಬುಧ ಮತ್ತು ಶುಕ್ರರು 11ನೆಯ ಮನೆಯಲ್ಲಿ ಉಳಿದಿರುತ್ತಾರೆ ಮತ್ತು 3ನೆಯ ಮನೆಯಲ್ಲಿ ರಾಹು ಮತ್ತು 2ನೆಯ ಮನೆಯಲ್ಲಿ ಸ್ವಂತ ರಾಶಿಯಲ್ಲಿಯ ಶನಿ ಉಪಸ್ಥಿತಿ ಇರೋದ್ರಿಂದಾಗಿ ಹೆಚ್ಚು ಇರುತ್ತದೆ. ಈ ರೀತಿಯಾದಂತಹ ಆದಾಯ ಮಾತ್ರವಲ್ಲದೆ ತಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಚೆನ್ನಾಗಿರ್ತದೆ. ಏನು ಆರೋಗ್ಯ ದೃಷ್ಟಿಕೋನದಿಂದ ಮಕರ ರಾಶಿಯವ್ರಿಗೆ ನೋಡುವಂಥದ್ದಾದ್ರೆ, ಮಕರ ರಾಶಿಯವ್ರಿಗೆ ಆರಂಭದಲ್ಲಿ ಸಾಮಾನ್ಯವಾಗಿರ್ತದೆ ತಿಂಗಳ ಆರಂಭದ ಸೂರ್ಯನ ಒಂದು ಆಗಮನ. ಮಂಗಳನ ನಿಮ್ಮ 12ನೇ ಮನೆಯಲ್ಲಿರೋದ್ರಿಂದಾಗಿ ನಿಮಗೆ ಜ್ವರ, ತಲೆನೋವು, ದೈಹಿಕ ನೋವು, ಕಣ್ಣು ನೋವು ಅಥವಾ ನಿಮ್ಮ ಪಾದಗಳು ಅಥವಾ ಕಣ್ಣು
ಕಣ್ಣು ಕೀಲು ನೋವು ಈ ರೀತಿಯಂತಹ ನೋವುಗಳು ಉಂಟಾಗಬಹುದು. ಪರಿಹಾರ ಏನು ಮಾಡಿಕೊಳ್ಬಹುದು ಅಂದರೆ, ಶನಿವಾರ ಮಹಾರಾಜರದಂತಹ ದಶರಥರಿಗೆ ಆಗಿರ್ಬೋದು, ದಶರಥ ಮಹಾರಾಜರಿಗೆ, ಶ್ರೀರಾಮಚಂದ್ರನಿಗೆ ಆಗಿರ್ಬೋದು, ಆಂಜನೇಯ ಸ್ವಾಮಿಗೆ, ಹಾಗೆಯೇ ಶನಿಮಾತ್ಮನ ಒಂದು ಸ್ತೋತ್ರವನ್ನು ಹೇಳ್ಕೊಳ್ಳೋದ್ರಿಂದಾಗಿ ಸಾಕಷ್ಟು ಅನುಕೂಲತೆಯನ್ನು ಪಡ್ಕೊಳ್ತಾ ಹೋಗ್ತೀರಿ. ಈ ಒಂದು ಮಕರ ರಾಶಿಯವರು ಈ ವಿಧವಾಗಿದ್ದು ಮಕರ ರಾಶಿಯವರ ಈ ಒಂದು ವಿಶೇಷವಾಗಿ ಹೇಳಬೇಕು ಅನ್ನೋಂಥದ್ದಂದರೆ, ಈ ಒಂದು ರೀತಿಯಾದಂತಹ ಮಾಸ ಭವಿಷ್ಯ ಅನ್ನುವಂಥದ್ದು ಖಂಡಿತವಾಗಿ ಎಲ್ಲರೂ ಕೂಡ ನೀವು ಕೂಡ ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಮಾಸ ಭವಿಷ್ಯನ ತಿಳ್ಕೊಳ್ಬೋದು ಅಂತ ತಿಳಿಸ್ತಾ, ಎಲ್ಲರೂ ಒಳ್ಳೆಯದಾಗಲಿ, ಧನ್ಯವಾದಗಳು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.